ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿಯ ಕ್ರಾಂತಿಕಾರಿ ಸಂಘಟನೆ ಸುರಪುರ ಬಂದ್ ಅಂಗವಾಗಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಹಿರಂಗ ಸಮಾವೇಶವನ್ನ ಆಯೋಜಿಸಲಾಗಿತ್ತು। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಸಂಘಟನೆಯಿಂದ ನಡೆದ ಸುರಪುರ ಬಂದ್ ಅಂಗವಾಗಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಹುಣಸಗಿ ತಾಲೂಕಿನ ಬಪ್ಪರಗಿ ಗ್ರಾಮದಲ್ಲಿ ಬಹಿಷ್ಕಾರಕ್ಕೊಳಗಾಗಿರುವ ದಲಿತ ಕುಟುಂಬಗಳಿಗೆ ಹಾಗೂ ಯಾದಗಿರಿ ಜಿಲ್ಲೆಯ ದಲಿತರ ಮೇಲೆ ಬಹಿಷ್ಕಾರ ಮತ್ತು ಹಲ್ಲೆಗಳು ನಡೆದಿವೆ। ದಲಿತರಿಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಬಂದ್ ಆಚರಿಸಿದ್ದೇವೆ। ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ್ ಕ್ರಾಂತಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನ ತಹಶೀಲ್ದಾರ್ ಹುಸೇನ್ ಸಾಬ್ ಸರ್ಕಾರವಸ್ ಮೂಲಕ ಮನವಿ ಸಲ್ಲಿಸಿದ್ರು। ಇದಕ್ಕೂ ಮುನ್ನ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು। ಕೆಲ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲಿಸಿದ್ರು। ನಾಳಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತದೆ। ಆ ನಾಳಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತಿರುವಾಗ 12 ವರ್ಷದ ನಮ್ಮ ಮಗಳು ರೇಣುಕಾ ಈಕೆಯನ್ನು ಮದುವೆಯಾಗುವುದಾಗಿ ಅಂತ ಹೇಳಿ ನಂಬಿಸಿ ಒಬ್ಬ ಮೇಲ್ವರ್ಗದ ಯುವಕ 8 ತಿಂಗಳ ಗರ್ಭಿಣಿ ಮಾಡುತ್ತಾನೆ। ಆ 8 ತಿಂಗಳ ಗರ್ಭಿಣಿಯಾದ ಸುದ್ದಿ ಕೇಳಿ ತಂದೆ ಮತ್ತು ತಾಯಂದರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿ आ युवक बल हर काल बीड़ताप ना मगे मद्वेल गर्भिणी मी दयमी मग मद्वे कई कल बिंदा ऐ निम्न वल जाति समझ सूढ़ मकल यार मद्वेतर निम्ब जाती बसवी गुड़ पद्धति बसवी गुड़ बेकर अद्कु सहायंत अलक्ष्य बेद वापस कल ते ती मगु कर्क समीपद ताड़कोट खासगी आस्पत्र होता याकोतर नगू नयस मगो 8 तिंगल गर्भिणी आर मुंकिन जीवन हमें ऐन गलग आपरेशन आ कूस वो भ्रूण के हादसा अल्त खासगी आस्पत्र वैद्याधिकारी हेतर इलाम 8 तिंगल अजी जसाफ ऐकूर निंगण्ण गोनाळ मूर्ति बोम्मनहळ्ळि बसवराज दोड्डमनि मल्लिकार्जुन शाखानवर शेखर जीवणगि देवेंद्रप्प बाद्यापुर बसप्प चलवादि खाजा हुसैन गुडगुंटी मानप्प ಖಾಜಾ ಹುಸೇನ್ ಗುಡಗುಂಟಿ ಮಾನಪ್ಪ ಶಳಗಿ ಅನೇಕ ಜನ ಮಹಿಳೆಯರು ಮುಖಂಡರು ಭಾಗವಹಿಸಿದ್ರು। ವರದಿ ಉಸ್ಮಾನ್ ಚಿತಾಪುರ ಹಂಸ ಟಿವಿ।